वेलकम टू लक्ष्मी होम किचन। बनी फ्रेंड्स, इवत्तु 10 ನಿಮಿಷದಲ್ಲಿ ಒಂದು ವಾರಕ್ಕೆ ಆಗುವಷ್ಟು ಚಕ್ಲಿನ ಮಾಡೋದು ಹೇಗೆ ಅಂತ ನೋಡೋಣ। ತುಂಬ ಈಜಿಯಾಗಿ ಬೇಗನೆ ಮಾಡಬಹುದು। ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ನಲ್ಲಿ ಬಂದು ತಲುಪುತ್ತೆ, ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ। ಹಾಗಾದರೆ ಬನ್ನಿ ಚಕ್ಲಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ। ನಾನು ಅರ್ಧ ಗ್ಲಾಸಷ್ಟು ಉರಿಗಡಲೆನ ತಗೊಂಡಿದ್ದೀನಿ। ಉರಿಗಡಲೆ ತಗೊಂಡು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಬರೋಣ, ತುಂಬ ನೈಸಾಗಿ ಪೌಡರ್ ಮಾಡ್ಕೊಂಬರೋಣ। ಇವಾಗ ನೋಡಿ ಪೌಡರ್ ಮಾಡಿದ್ದೀನಿ, ಈಗ ಒಂದು ಪಾತ್ರೆಗೆ ಹಾಕೊಂತಾ ಇದ್ದೀನಿ। ಹಾಗೆ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು ನಾನು ಹಾಕೊಂತಾ ಇದ್ದೀನಿ, ಅರ್ಧ ಗ್ಲಾಸ್ ಉರಿಗಡಲೆ, 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಹಾಗೆ ಅಜ್ವಾನ ಒಂದು ಟೇಬಲ್ ಸ್ಪೂನು, ಹಾಗೆ ಟೇಸ್ಟ್ಗೆ ಉಪ್ಪು, ಸ್ವಲ್ಪ ಎಳ್ಳು ನೀವು ಬ್ಲ್ಯಾಕ್ ಆದರೂ ಕೂಡ ತಗೊಂಬೋದು, ನಾನು ವೈಟ್ ತಗೊಂಡಿದ್ದೀನಿ। ಹಾಗೆ 2 ಟೇಬಲ್ ಸ್ಪೂನಷ್ಟು ಬಟರ್ನ ತಗೊಂಡಿದ್ದೀನಿ। ಬಟರ್ ಹಾಕೋದ್ರಿಂದ ಚಕ್ಲಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೊ ನಾನು 2 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ। ಈಗ ಬಟರೆಲ್ಲ ಹಾಕಿದ್ಮೇಲೆ ಖಾರಕ್ಕೆ ನೀವು ಚಕ್ಲಿಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಂಬೋದು, ಸ್ವಲ್ಪ ಆದರೆ ಸ್ವಲ್ಪ ಹಾಕ್ಕೊಳ್ಳಿ। ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಕೈನಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಎಲ್ಲ ಹಬ್ಬದ ಟೈಮ್ನಲ್ಲೆಲ್ಲ ನಾವು ಒಂದು 10 ನಿಮಿಷದಲ್ಲಿ ಬೇಗನೆ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಚಕ್ಲಿನ ರೆಡಿ ಮಾಡ್ಕೊಬೋದು, ತುಂಬ ಈಸಿಯಾಗಿ ಬೇಗ ಬೇಗನೆ ಮಾಡ್ಕೊಬೋದು। ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ನೀರು ಒಂದೇ ಸಲ ಹಾಕೊಂಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಒಂದೇ ಸಲ ನೀರು ಹಾಕ್ಕೊಂಡ್ರೆ ಆಮೇಲೆ ಎಲ್ಲ ನೀರು ಆಗುತ್ತೆ, ಆಮೇಲೆ ಅದು ಹಿಟ್ಟಿನ ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ ಮತ್ತೆ ಹಿಟ್ಟು ಹಾಕ್ಕೊಂಡ್ರೆ। ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ। ಸೊ ಎಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। 2 ಗ್ಲಾಸಷ್ಟು ಅಕ್ಕಿ ಹಿಟ್ಟಿನಲ್ಲಿ ನಾವು ಒಂದು ವಾರಕ್ಕೆ ಮೇಲೇ ಜಾಸ್ತಿ ಚಕ್ಲಿನ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಅಂಗಡಿಯಿಂದೆಲ್ಲ ತಂದು ತಿನ್ನಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ, ಬೇಕಾದಾಗ ಮನೆಯಲ್ಲೇ ಮಾಡ್ಕೊಬೋದು ಬೇಗ ಬೇಗನೆ। ಸೊ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ನೋಡಿ ನೀರೆಲ್ಲ ಕರೆಕ್ಟಾಗಿದೆ, ನನಗೆ ಜಾಸ್ತಿ ಗಟ್ಟಿಯಾಗಿರಬಾರ್ದು ಹಿಟ್ಟು, ಇಲ್ಲಿ ತಿರ್ಬೇಕು ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಈಗ ನೋಡಿ ಪೂರ್ತಿ ಹಿಟ್ಟೆಲ್ಲ ರೆಡಿಯಾಗಿದೆ, ಇವಾಗ ಇದನ್ನ ಒಂದು ಸೈಡ್ನಲ್ಲಿ ತೆಗೆದಿಟ್ಕೊಳ್ಳೋಣ। ಆಚೆ ಕಡೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ। ಈಗ ಅದು ಬಿಸಿ ಆಗ್ತಾ ಇರಲಿ, ನಾವು ಈಚೆ ಚಕ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ। ಒಂದೇ ಸಲ ಎಲ್ಲ ರೆಡಿ ಮಾಡಿಕೊಂಡ್ರೆ ಪಟ್ ಪಟ್ ಅಂತ ಬೇಗ ಬೇಗನೆ ಮಾಡಿ ಮುಗಿಸ್ಬೋದು। ಸೊ ನಾನು ಚಕ್ಲಿ ಮಾಡಲಿಕ್ಕೆ ಇಲ್ಲಿ ಚಕ್ಲಿ ಮಾಡೋ ಒಂದು ಮಿಷಿನ್ನ ತೊಗೊಂಡಿದ್ದೀನಿ, ಇದನ್ನ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ। ಇದರಲ್ಲಿ ಸುಮಾರು ಅಚ್ಚುಗಳಿದ್ದಾವೆ ವಿಧ ವಿಧವಾಗಿ ತಿಂಡಿ ಮಾಡೋದು, ಸೊ ಅಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಹಿಟ್ಟು ಸರಳವಾಗಿ ಬರುತ್ತೆ। ಸೊ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ಇಲ್ಲಿ ಉಂಡೆ ಮಾಡಿ ಇಲ್ಲಿ ಮಾಡಿ ಅದರೊಳಗೆ ಹಾಕ್ಕೊಳ್ಳೋಣ। ಪೂರ್ತಿಯಾಗೆಲ್ಲ ಹಾಕ್ಕೊಂಡ್ಮೇಲೆ ಅದ್ರ ಮುಚ್ಚಳ ಮುಚ್ಚಣ, ಎಲ್ಲ ಮುಚ್ಚಿಬಿಟ್ಟು ಇವಾಗ ಚಕ್ಲಿ ರೆಡಿ ಮಾಡ್ಕೊಳ್ಳೋಣ। ಎಲ್ಲ ಒಂದೇ ಸಲ ನಾವು ಎಷ್ಟು ಬೇಕೋ ಅಷ್ಟು ಚಕ್ಲಿನ ರೆಡಿ ಮಾಡಿ ಇಟ್ಕೊಂಡ್ರೆ ಆ ಎಣ್ಣೆ ಕಾಯ್ತಾ ಇದ್ದಂಗೆ ಬೇಗ ಬೇಗನೆ ನಾವು ಸ್ವಲ್ಪ ದೊಡ್ಡ ಕಡಾಯಿ ಇಟ್ಕೊಂಡಿದ್ರೆ ನೀವು ಒಂದು ಸಲಕ್ಕೆ ನೀವು 5-6 ಚಕ್ಲಿ ಕೂಡ ಮಾಡ್ಕೊಬೋದು। ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಕಡಾಯಿ ಇಟ್ಕೊಂಡ್ರೆ ಒಂದು 3-4 ಚಕ್ಲಿ ಆದರೂ ಮಾಡ್ಕೊಬೋದು। ಸೊ ಹಾಗಾಗಿ ನೀವು ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗನೆ ಮಾಡಿ ಮುಗಿಸ್ಬೋದು। ಈ ಹಬ್ಬ ಟೈಮಲ್ಲೆಲ್ಲ ಸ್ವಲ್ಪ ದೊಡ್ಡ ಕಡಾಯಿನಲ್ಲಿ ಮಾಡಿಕೊಂಡ್ರೆ 10 ನಿಮಿಷ ಏನು 5 ನಿಮಿಷದಲ್ಲೇ ಎಲ್ಲ ಮುಗ್ದೋಗುತ್ತೆ। ಸೊ ಎಲ್ಲ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಚೆ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ, ಇವಾಗ ಒಂದೊಂದೇ ಚಕ್ಲಿನ ಎಣ್ಣೆಲಿ ಬಿಡೋಣ। ಎಣ್ಣೆಲಿ ಬಿಡುವಾಗ ಸ್ವಲ್ಪ ಕೈನ ನೋಡ್ಕೊಳ್ಳಿ, ಎಣ್ಣೆ ತುಂಬ ಬಿಸಿ ಇರ್ತಲ್ಲ ಮೇಲೆ ಸಿಡಿಯುತ್ತೆ, ಸೊ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ। ಸೊ ಈ ಮೇಲೆಲ್ಲ ಬಬಲ್ಸ್ ಬರ್ತದೆ ನೋಡಿ, ಆ ಬಬಲ್ಸ್ ಎಲ್ಲ ಫುಲ್ಲು ಸ್ಟಾಪ್ ಆಗಬೇಕು, ಆವಾಗ ನಿಮಗೆ ಚಕ್ಲಿ ಬೆಂದಿದೆ ಅಂತ ಕರೆಕ್ಟಾಗಿರುವಂತಹ ಅದು।
सो बबल्स निदान के अब स्टॉप आगते बबल्स बरदो सो अल्ली वरगू बेस्कोबेकु इवाग नोडी अदन्न तिरुगिसि हाकोंता इदीनि ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ತಿರುಗಿಸಿ ಹಾಕೋಬೇಕು ನೀವು ಚಕ್ಲಿನ ಹಾಕಿದ ತಕ್ಷಣ ನೀವು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ರೆ ಎಲ್ಲ ಒಡೆದೋಗುತ್ತೆ ಸೋ ಎಲ್ಲ ಚೆನ್ನಾಗಿ ಬೆಂದು ನೀವು ಹಾಕಿ ಅದನ್ನ ನೀವು ಡಿಸ್ಟರ್ಬ್ ಮಾಡದೇ ಬೇಡ ಅದರ ಪಾಡಿಗೆ ಅದು ಬೇಯತಾ ಇರುತ್ತೆ ಅದರ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದ್ದಂಗೆ ನೀವು ಅದನ್ನ ತಿಳ್ವಿ ಹಾಕೊಂಡ್ರೆ ಸಾಕು ಸೋ ನೋಡಿ ತಿಳ್ವಿ ಹಾಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದು ಎಲ್ಲ ರೆಡಿ ಆಗಿದೆ ಚಕ್ಲಿ ಇವಾಗ ಇದನ್ನ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸೋ ಅದೇ ತರ ಎಲ್ಲ ಚಕ್ಲಿನನ್ನು ನಾನು ಹಾಕಿ ರೆಡಿ ಮಾಡ್ಕೊಂತಾ ಇದೀನಿ ಅದೇ ತರ ನೀವು ಸ್ಟೌನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಬೇಕಾಗುತ್ತದೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅದು ಒಳಗಡೆ ಬೆಂದಿರಲ್ಲ ಮೇಲೆ ನೋಡಿ ನಾನು ರೌಂಡ್ ರೌಂಡ್ ಚಕ್ಲಿ ಮಾಡಿದಿನಿ ಅದೇ ತರ ಇದರಲ್ಲಿ ಸುಮಾರು ಬೇಕಾದಷ್ಟು ಅಚ್ಚುಗಳು ಇದಾವೆ ನೀವು ಯಾವ ತರ ಬೇಕಂದ್ರೂ ನೀವು ಡಿಫರೆಂಟ್ ಡಿಫರೆಂಟ್ ಆಗಿ ನೀವು ಚಕ್ಲಿನ ಮಾಡ್ಕೊಬಹುದು ನಾನು ಈ ರೀತಿ ಒಂದು ಅಚ್ಚನ್ನ ತಗೊಂಡಿದ್ದೀನಿ ಈ ಅಚ್ಚು ಬಿಡುವಾಗ ನೀವು ಎಣ್ಣೆನಲ್ಲೇ ಬಿಡಬೇಕು ನೀವು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ತೀನಿ ಅಂದರೆ ಆಗಲ್ಲ ನೀವು ಎಣ್ಣೆನಲ್ಲೇ ಡೈರೆಕ್ಟ್ ಆಗಿ ಬಿಟ್ಕೊಬೇಕಾಗ್ತದೆ ಸೊ ಆ ಚಕ್ಲಿನೂ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿ ತಗೊಳ್ಳೋಣ ಆದರೆ ಇದು ಹಿಟ್ಟು ಒಂದೇನೆ ಆದರೆ ಚಕ್ಲಿ ಅದು ರೌಂಡ್ ಆಗಿರುತ್ತೆ ಇದು ಈ ರೀತಿ ಇರುತ್ತಲ್ಲ ಆದರೆ ಅದ್ರ ಟೇಸ್ಟ್ ಬೇರೆ ಇರುತ್ತೆ ಇದ್ರ ಟೇಸ್ಟ್ ಬೇರೆ ಇರುತ್ತೆ ಒಂದೇ ಹಿಟ್ಟು ಆದರೂ ಕೂಡ ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದ್ರ ಟೇಸ್ಟ್ ಇನ್ನೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇದು ಕೂಡ ಎಲ್ಲ ರೆಡಿ ಆಗಿದೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ 10 ನಿಮಿಷದಲ್ಲಿ ಎರಡು ರೀತಿಯಾದಂತಹ ಚಕ್ಲಿ ಕೂಡ ರೆಡಿ ಆಯಿತು ಹಬ್ಬ ಹರಿದಿನ ಎಲ್ಲ ಬಂದಾಗ ನೀವು ಅಂಗಡಿಯಿಂದ ತರಬೇಕು ಇಲ್ಲಲೇ ಅಕ್ಕಿ ಎಲ್ಲ ನೆನೆಸಿ ಅದನ್ನ ಪುಡಿ ಮಾಡಿ ಎಲ್ಲ ಇದು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಈಸಿಯಾಗಿ ಮನೆಯಲ್ಲಿ ಅಕ್ಕಿ ಹಿಟ್ಟನ್ನ ಇಟ್ಕೊಂಡು 10 ನಿಮಿಷದಲ್ಲಿ ಎಷ್ಟು ಬೇಕಾದರೂ ಚಕ್ಲಿನ ರೆಡಿ ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಗರಿ ಗರಿಯಾಗಿ ಚಕ್ಲಿ ರೆಡಿ ಆಗಿದೆ ಅಂತ ಹಾಗಾದ್ರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್